ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ, ಕೊಳ್ಳೇಗಾಲದ ಮಾಂತ್ರಿಕ ಜ್ಯೋತಿಷ್ಯರು, ಕೇರಳದ ಶ್ರೀ ರುದ್ರಾಣಿ ದೇವಿ ಉಪಾಸಕರು, ಪಂಡಿತ್ ಮಂಜುನಾಥ್ ಗುರುಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ದಾಂಪತ್ಯ, ಕೌಟುಂಬಿಕ ಕಲಹ, ಸ್ತ್ರೀ ಪುರುಷ ವಶೀಕರಣ, ಶತ್ರುನಾಶ, ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳೇನೇ ಇರಲಿ, ಕೊಳ್ಳೇಗಾಲದ ಪುರಾತನ ಕಾಲದ ಚೌಡಿ ಪ್ರಯೋಗಗಳಿಂದ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಹಿಂದೆ ಭೇಟಿ ಮಾಡಿ, ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ದೂರವಾಣಿ ಸಂಖ್ಯೆ 9535432749. ಮತ್ತೊಂದು ಅವಧಿಗೆ ಬಿಜೆಪಿ ಸರ್ಕಾರ, ಬಿಎಸ್ವೈ ವಿಶ್ವಾಸ. ಬಿಜೆಪಿ ಸರ್ಕಾರ ಇನ್ನು 3 ವರ್ಷಗಳ ಕಾಲ ಅಧಿಕಾರ ಉಳಿದಿದ್ದು, ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 150ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಎಂದು ಸಿಎಂ ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಆಯೋಜಿಸಲಾಗಿದ್ದ ಪೌರತ್ವ ತಿದ್ದುಪಡಿ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಯಡಿಯೂರಪ್ಪ, ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರವಾಸ ಕೈಗೊಂಡು ಶಾ ಮತ್ತು ಮೋದಿ ಕೈ ಬಲಪಡಿಸಬೇಕಿದೆ ಎಂದರು. ನಿಮ್ಮೆಲ್ಲರಲ್ಲಿ ಜಾಗೃತಿ ಉಂಟು ಮಾಡೋ ದೃಷ್ಟಿಯಿಂದ ಅಮಿತ್ ಶಾ ಜಿ ಅವರು ಇಲ್ಲಿಗೆ ಬಂದಿದ್ದಾರೆ. ಬಂಧುಗಳೇ, ಹುಬ್ಬಳ್ಳಿ ಧಾರವಾಡ ಈ ಮಹಾನಗರ ಹೋರಾಟದಿಂದ ಬಂದಂತ ಜಿಲ್ಲೆ ಇದು. ಅನೇಕ ಪ್ರಮುಖರನ್ನು ಕೊಟ್ಟಿದ್ದೀರಾ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಬರುವಂತ ದಿವಸಗಳಲ್ಲಿ ಈ ಸುತ್ತಮುತ್ತ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನೀವು ಸಮಯವನ್ನು ಕೊಡಬೇಕು, ಪಕ್ಷವನ್ನು ಬೆಳೆಸಬೇಕು. ಮುಂದಿನ ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಪರಿಶ್ರಮದಿಂದ ನಾವು ಅಮಿತ್ ಶಾಗೆ ಭರವಸೆಯನ್ನು ಕೊಡಬೇಕಾಗಿದೆ. 50ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರ ಗೆಲ್ಲಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ತರ್ತೇವೆ. ಅದಕ್ಕೆ ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಎಸ್ಸಿ ಮೋರ್ಚಾ, ಎಸ್ಟಿ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಎಲ್ಲ ಮೋರ್ಚಾಗಳನ್ನು ಬಲಪಡಿಸೋದ ಮೂಲಕ ಪಕ್ಷವನ್ನು ಕಟ್ಟುವಂತ ಸಂಕಲ್ಪವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಭೆಯಲ್ಲಿ ಅಮಿತ್ ಶಾ ಜಿ ಅವರು ಹೆಚ್ಚು ಮಾತನಾಡಬೇಕು ಅಂತ ಸಹಜವಾಗಿ ನಮ್ಮ ನಿಮ್ಮೆಲ್ಲರ ಅಪೇಕ್ಷೆ ಇರೋ ಸಮಯದಲ್ಲಿ ನಾನು ಹೆಚ್ಚು ಮಾತನಾಡಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಈ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋದ್ರ ಮೂಲಕ ಪಕ್ಷವನ್ನು ಬಲಪಡಿಸಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಬಹಳ ದೂರದಿಂದ ನಮ್ಮ ಕರೆಗೆ ಹೋಗೊಟ್ಟು ಅಮಿತ್ ಶಾ ಜಿ ಅವರು ಇಲ್ಲಿಗೆ ಬಂದಿದ್ದಾರೆ. ಮನೆ ಮನೆಗೆ ಪೌರತ್ವ ಕಾಯ್ದೆ, ಜನಜಾಗೃತಿ ಕಾರ್ಯಕರ್ತರಿಗೆ ಸೂಚನೆ. ದೇಶ ವಿಭಜನೆ ಹಾಗೂ ಧರ್ಮವನ್ನ ಒಡೆಯುವುದರಲ್ಲಿ ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಯುತ್ತಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಲ್ಪಸಂಖ್ಯಾತರ ಪೌರತ್ವವನ್ನ ಕಸಿದುಕೊಳ್ಳುವ ಕಾಯ್ದೆಯಲ್ಲ, ಅದು ಪೌರತ್ವ ನೀಡುವ ಮಹತ್ವದ ಕಾಯ್ದೆ ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸಿಎಎ ಎಂದರೆ ಪಾಕಿಸ್ತಾನ, ಬಾಂಗ್ಲಾದೇಶಗಳಿಂದ ಧಾರ್ಮಿಕ ಶೋಷಣೆಗಳಿಂದ ಹೊರಬಂದ ಜನರಿಗೆ ಪೌರತ್ವವನ್ನು ನೀಡುವ ಕಾಯ್ದೆಯಾಗಿದೆ. ಕಾಂಗ್ರೆಸ್ ಪಕ್ಷ ದೇಶವನ್ನ ತುಕುಡಿ ತುಕುಡಿ ಮಾಡಿತ್ತು. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಒಪ್ಪಂದವಾಗಿದ್ದು 60 ವರ್ಷಗಳ ನಂತರ ಅಲ್ಪಸಂಖ್ಯಾತರು, ಮುಸ್ಲಿಮರು, ಬೌದ್ಧ, ಪಾರ್ಸಿ ಜನರು ಒಳಗೊಂಡಿದ್ರು. ಆದರೆ ಈ ಹಿಂದೆ ಪಾಕಿಸ್ತಾನದಲ್ಲಿ 30%ರಷ್ಟು ಇದ್ದ ಹಿಂದೂ ಹಾಗೂ ಇತರೆ ಜನಾಂಗದವರು ಈಗ 3%ರಷ್ಟಾಗಿದ್ದಾರೆ. ಅಲ್ಲದೆ ಬಾಂಗ್ಲಾದೇಶದಲ್ಲಿ 30%ರಷ್ಟು ಇದ್ದ ಹಿಂದೂಗಳು ಕೇವಲ 16%ರಷ್ಟಾಗಿದ್ದಾರೆ. ಹೀಗಾದ್ರೆ ಎಲ್ಲಿ ಹೋದರು ಎಂದು ಪ್ರಶ್ನಿಸಿದ ಅವರು, ಉಳಿದ ಜನರನ್ನ ಹೊಡೆದು ಹಾಕಲಾಗಿದೆ, ಅಲ್ಲದೆ ಮತಾಂತರ ಹೆಸರಲ್ಲಿ ಜನರನ್ನ ಶೋಷಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ರು. ಯಾರೇ ಭಯೋ ಬೆನ್ನು ಮತಾವೋ ಅವ್ರ ಮೇರೆ ಹೃದಯ ಕೆ ಟುಕಡಿ ಜೈಸೆ ಯುವ ಮಿತ್ರ ಮಿತ್ರಾಜ್ ಧಾರವಾಡ ಕಿ ಭೂಮಿ ಪರ ಆಕರ್ ಬಹುತ್ ಆನಂದ ಔರ್ ಗರ್ವ ಕಿ ಅನುಭೂತಿ ಹೋತಿ. ಯಹಿ ಭೂಮಿ ಹೈ ಜಹಾ ಕಿತ್ತೂರ್ ಕಿ ಮಹಾರಾಣಿ ಚೆನ್ನಮ್ಮನೆ ದೇಶ ಕೆ ಲಿಯೆ ಲಡ್ತೆ ಲಡ್ತೆ ಅಪ್ನೆ ಜಾನೋ ಕಿ ಆಹುತಿ ದಿ. ಈ ಭೂಮಿ ಹೈ ಜಹಾ ಇನ್ಕೆ ಸೇನಾಪತಿ ಸಂಗೊಳ್ಳಿ ರಾಯಣ್ಣನೆ ಭಿ ಲಡಾಯಿ ಕೋ ಚಾಲು ರಖಕರ್ ಅಂಗ್ರೇಜೋ ಕೆ ದಾಂತ್ ಖಡೆ ಕಿಯೆ ಥೆ. ಔರ್ ಯಹಿ ಭೂಮಿ ಹೈ ಜಹಾ ಪರ್ ಸ್ವರ್ಗೀಯ ಗಂಗೂಬಾಯಿ ಅಂಗಲ್ ಪಂಡಿತ್ ಭೀಮಸೇನ್ ಜೋಶಿ ಜಿನ್ನೊನೆ ದೇಶ ಕೆ ಕಲಾ ಕ್ಷೇತ್ರ ಕೆ ಅಂದರ್ ಹುಬಳಿ ಕಾ ನಾಮ ಕರ್ನಾಟಕ ಕಾ ನಾಮ ವಿಶ್ವ ಪ್ರಸಿದ್ಧ ಕಿಯಾ. ಯಹಿ ಭೂಮಿ ಹೈ ಜ್ಞಾನಪೀಠ ವಿಜೇತಾ ಡಾಕ್ಟರ್ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಭಿ ಯಹಿ ಭೂಮಿ ಸೆ ಆಗೆ ಆಯೆ ಹೈ. ಔರ್ ಹುಬಳಿ ಮೇ ಸ್ಥಿತ ಮೂರ್ ಸಾವಿರ ಮಠ ಕೆ ಮಠಾಧೀಶ
ಪೂಜ್ಯ ನಿರಂಜನ್ ಜಗದ್ಗುರು ಸಿದ್ದಾರಾಜ ಯೋಗೇಂದ್ರ ಸ್ವಾಮಿ ಕೋ ಭೀ ಮೈ ಹೂ ಆಪ್ಕಿ ನಾಗರಿಕತಾ ಇಸ್ ದೇಶ್ ಮೇ ಕೋಯ್ ಛಿನ್ ನಹೀ ಸಕ್ತಾ ಕೋಯ್ ಛಿನ್ನಾ ಭೀ ನಹೀ ಚಾಹತಾ ಆಪ್ಕಾ ಇತ್ನಾ ಹೀ ಅಧಿಕಾರ ಇಸ್ ದೇಶ್ ಪರ ಹೈ ಜಿತ್ನಾ ಹಮಾರಾ ಆಪ್ಕೋ ಕುಛ್ ನಹೀ ಹೋನೆ ವಾಲಾ ಕ್ಯೂಂಕಿ ಸಿಎಎ ಕೇ ಅಂದರ್ ಏಕ್ ಭೀ ಕ್ಲೋಸ್ ಏಸಾ ನಹೀ ಹೈ ಜೋ ಮುಸಲ್ಮಾನ್ ಭಾಯಿಯೋ ಕಿ ನಾಗರಿಕತಾ ಲೇ ಲೇ ಸಿಎಎ ಮೇ ಕಿಸೀ ಕಿ ನಾಗರಿಕತಾ ಲೇನೆ ಕಾ ಕೋಯ್ ಪ್ರಾವಧಾನ ನಹೀ ಹೈ ನಾಗರಿಕತಾ ದೇನೆ ಕಾ ಪ್ರಾವಧಾನ ಇನ್ ಲೋಗೋ ನೇ ಲೋಗೋ ಕೋ ಗುಮರಾಹ್ ಕರ್ನೆ ಕಿ ಶುರುವಾತ್ ಕರಿ ಲೋಗೋ ಕೋ ರೋಡ್ ಪರ್ ಉತಾರನೆ ಕಿ ಶುರುವಾತ್ ಕರಿ ಉನ್ಕೋ ಗುಮರಾಹ್ ಕರ್ ಕರ್ ದೇಶ್ ಮೇ ದಂಗೆ ಕರಾಯೆ ಚಾರ್ ದಿನ ತಕ್ ಲೋಗ್ ಸಡಕೋ ಪೇ ರಹೆ ಪುಲಿಸ್ ಔರ್ ಲೋಗೋ ಕಿ ಭಿಡಂತ್ ಭೀ ಹುಯಿ ಮಂತ್ರಿ ಕೆ ಸಾಥ್ ಅಗ್ರಿಮೆಂಟ್ ಕಿಯಾ ಔರ್ ಕಹಾ ಕಿ ದೋನೋ ದೇಶ್ ಜೋ ವಹಾಂ ಸೇ ಯಹಾಂ ಆತೇ ಹೈ ಔರ್ ಯಹಾಂ ಸೇ ವಹಾಂ ಜಾತೇ ಹೈ ವೋ ಮೈನೋರಿಟಿ ಕೆ ಲೋಗೋ ಕೋ ಸುರಕ್ಷಾ ದೇಂಗೆ ಉನ್ಕೋ ನಾಗರಿಕತಾ ದೇಂಗೆ ಉನ್ಕಿ ನೌಕರಿ ದೇಂಗೆ ಸ್ವಾಸ್ಥ್ಯ ಕಿ ಸುವಿಧಾ ಪಢಾಯಿ ಲಿಖಾಯಿ ಕಿ ವ್ಯವಸ್ಥಾ ಕರೆಂಗೆ ಮಗರ್ ಆಜ್ 70 ಸಾಲ ಕೆ ಬಾದ್ ಸ್ಥಿತಿ ಕ್ಯಾ ಹುಯಿ ಭಾರತ ನೆ ತೋ ಅಪ್ನಾ ವಾದಾ ನಿಭಾಯಾ ಹಮಾರೇ ಯಹಾಂ ಜೋ ಅಲ್ಪಸಂಖ್ಯಕ ಭಾಯಿ ಹೈ ಮುಸಲ್ಮಾನ ಹೈ ಕ್ರಿಶ್ಚಿಯನ್ ಹೈ ಪಾರ್ಸಿ ಹೈ ಜೈನ್ ಬೌದ್ಧ ಸಿಖ್ ಹೈ ಹಮನೆ ತೋ ಉನ್ಕೋ ಅಪ್ನೆ ಗಲೆ ಸೇ ಲಗಾ ನಾ ಉನ್ಕಿ ಆಬಾದಿ ಘಟಿ ನಾ ಕಭಿ ಉನ್ಕೆ ಸಾಥ್ ಭೇದಭಾವ ಪೂರ್ಣ ವ್ಯವಹಾರ ಕಿಯಾ ಗಯಾ ನಾ ಉನ್ಕೆ ಸಾಥ್ ಅತ್ಯಾಚಾರ ಕಿಯಾ ಗಯಾ ಔರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಔರ್ ಬಾಂಗ್ಲಾದೇಶ್ ಮೇ ಕ್ಯಾ ಹುಆ ಮಿತ್ರೋ ಆಜಾದಿ ಕೇ ಪಹಲೆ ದೋನೋ ಪಾಕಿಸ್ತಾನ್ ಪೂರ್ವ ಔರ್ ಪಶ್ಚಿಮ ಪಾಕಿಸ್ತಾನ್ ಮೇ 30% ಹಿಂದೂ ಥೆ 30% ಜರಾ ಜೋರ್ ಸೇ ಬೋಲೋ ಕಿತ್ನೆ ಥೆ ಆಜ್ ಮೇ ಆಪ್ಕೋ ಬತಾನಾ ಚಾಹತಾ ಹೂಂ ಕಿ ಅಭಿ ಕೇ ಪಾಕಿಸ್ತಾನ್ ಮೇ 30% ಸೇ ಘಟಕರ್ 3% ರಹ ಗಯೆ 3% ಡಿಎಸ್ ಎ ಸಪಾ ಎ ಬಸಪಾ ಇನ್ಕೆ ಪೇಟ್ ಮೇ ಕ್ಯಾ ದುಖ ರಹಾ ಹೈ ಬೋಲಾ ಜರಾ ಬತಾಯೆ ತೋ ಆಪ್ಕೋ ದಿಕ್ಕತ್ ಕ್ಯಾ ಹೈ ಮೇ ಬತಾತಾ ಹೂಂ ಉನ್ಕೋ ಕ್ಯಾ ದಿಕ್ಕತ್ ಹೈ ಉನ್ಕೋ ಅಪ್ನಿ ವೋಟ್ ಬ್ಯಾಂಕ್ ಕಿ ರಾಜನೀತಿ ಕರ್ನಿ ಹೈ ವೋಟ್ ಬ್ಯಾಂಕ್ ಕಿ ರಾಜನೀತಿ ಕರ್ನಿ ಹೈ ಮಗರ್ ಮೇ ಉಬ್ರಿ ಕೆ ಇಸ್ ಮೈದಾನ್ ಪರ್ ಬತಾನಾ ಚಾಹತಾ ಹೂಂ ಕಿ ವೋಟ್ ಬ್ಯಾಂಕ್ ಕಿ ರಾಜನೀತಿ ಭಾರತೀಯ ಜನತಾ ಪಾರ್ಟಿ ನಹೀ ಕರ್ತಿ ಯೇ ದೇಶ್ ಕೆ ಪಹಲೇ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ನೇ ವಾದಾ ಕಿಯಾ ಥಾ ಕಿ ಹಮ್ ಇನ್ಕೋ ನಾಗರಿಕತಾ ದೇಂಗೆ ಪಹಲೇ ಗೃಹ ಮಂತ್ರಿ ಸರ್ದಾರ್ ಪಟೇಲ್ ನೇ ವಾದಾ ಕಿಯಾ ಥಾ ಕಿ ಹಮ್ ನಾಗರಿಕತಾ ದೇಂಗೆ ಪಹಲೇ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೇ ವಾದಾ ಕಿಯಾ ಥಾ ಕಿ ಹಮ್ ನಾಗರಿಕತಾ ದೇಂಗೆ ಮೌಲಾನಾ ಆಜಾದ್ ನೇ ವಾದಾ ಕಿಯಾ ಥಾ ಕಿ ಹಮ್ ನಾಗರಿಕತಾ ದೇಂಗೆ ಆಚಾರ್ಯ ಕೃಪಲಾನಿ ನೇ ವಾದಾ ಕಿಯಾ ಥಾ ಕಿ ಹಮ್ ನಾಗರಿಕತಾ ದೇಂಗೆ ರಾಹುಲ್ ಬಾಬಾ ಈ ಸಾರೇ ಕೆ ಸಾರೇ ಕಾಂಗ್ರೆಸಿ ಲೋಗ್ ಹೈ ಕಾಂಗ್ರೆಸ್ ಕೆ ನೇತಾ ಹೈ ಜಿನ್ಹೋನೆ ವಾದಾ ಕಿಯಾ ಥಾ 70 ಸಾಲ ಮೇ 50 ಸಾಲ 55 ಸಾಲ ಆಪ್ ಶಾಸನ ಮೇ ರಹೇ ಮಗರ್ ಆಪ್ನೆ ವಾದಾ ಪೂರಾ ನಹೀ ಕಿಯಾ ವೋ ವಾದಾ ಆಜ್ ನರೇಂದ್ರ ಮೋದಿ ಪೂರಾ ಕರ್ನೆ ಜಾ ರಹೇ ಶೆಟ್ಟರ್ ನಿವಾಸಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಚಿವ ಜಗದೀಶ್ ಶೆಟ್ಟರ್ ಮನೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ರು ಕೇಶವಾಪುರದಲ್ಲಿರುವ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಶೆಟ್ಟರ್ ಕುಟುಂಬದವರ ಸದಸ್ಯರ ಕುಶಲೋಪರಿ ವಿಚಾರಿಸಿದ್ರು ಕಳೆದ ಒಂದು ವಾರದ ಹಿಂದೆ ಜಗದೀಶ್ ಶೆಟ್ಟರ್ ಅವರ ತಾಯಿಯವರು ನಿಧನರಾದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಸಾಂತ್ವನ ಹೇಳಿದ್ರು ಇದೇ ವೇಳೆ ಮೃತರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದ್ರು ಅಮಿತ್ ಶಾ ಭೇಟಿಗಾಗಿ ಸನ್ಮಾನ ಮಾಡಿದ್ದೇನೆ ಸಂಪುಟ ವಿಸ್ತರಣೆ ಬಗ್ಗೆ ರಾಜ್ಯದ ನಾಯಕರು ಚರ್ಚೆ ಮಾಡ್ತಾರೆ ಎಂದು ಹಿರೇಕೇರೂರು ಶಾಸಕ ಬಿಸಿ ಪಾಟೀಲ್ ಹೇಳಿದ್ರು ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಭೇಟಿಯಾಗಿ ಮಾತನಾಡಿದ ಅವರು ಈ ರಮೇಶ್ ಜಾರಕಿಹೊಳಿ ಅವರು ಕೂಡ ಶಾನವರಿಗೆ ಭೇಟಿಯಾಗಿದ್ದಾರೆ ಎಂದರು ಭೇಟಿಯಾದ್ವಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರ ಆಶೀರ್ವಾದ ತಗೊಂಡು ಬಂದಿದ್ವಿ ಅದ್ರ ಬಗ್ಗೆ ಯಾವುದು ಚರ್ಚೆ ಇಲ್ಲ ಅಮಿತ್ ಶಾ ಅವ್ರನ್ನ ಭೇಟಿ ನಾನು ಹೋಗಿದ್ದೆ ಅದ್ರ ಜೊತೆಗೆ ಅರವಿಂದ್ ಬೆಲ್ಲದವರು ಮತ್ತೆ ಇಲ್ಲಿ ಲೋಕಲ್ ಎಮ್ ಎಲ್ ಎಸ್ ಎಲ್ಲ ಬಂದಿದ್ರು ಅವ್ರು ಮೊದಲೇ ಹೋಗಿ ಬಂದಿದ್ದಾರೆ ಇಲ್ಲ ಭೇಟಿಯಾಗಿ ಬಂದಿದ್ದಾರೆ ಅವರು ಪ್ರತ್ಯೇಕ ಹೋಗಿ ರೂಬಲ್ ಭೇಟಿಯಾಗಿ ಬಂದಿದ್ದಾರೆ
ಅವ್ರನ್ನ ಕೇಳಿ. ಇಲ್ಲ ಇಲ್ಲ, ಅದ್ರ ಬಗ್ಗೆ ಏನಿಲ್ಲ, ಅದ್ರ ಬಗ್ಗೆ ನಮ್ಮ ರಾಜ್ಯದ ನಾಯಕರು ಮತ್ತೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಾವು ಸೌಜನ್ಯ, ಇದು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ, ಮತ್ತು ನಮ್ಮ ಹುಬ್ಬಳ್ಳಿಗೆ ಬಂದಿದ್ದಾರೆ. ಪ್ರಪ್ರಥಮವಾಗಿ ನಾವು ಅವ್ರನ್ನ ಭೇಟಿ ಮಾಡಿದೆ, ಅವ್ರಿಗೆ ಭೇಟಿ ಮಾಡಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಬಂದೆ. ಇಲ್ಲ ಇಲ್ಲ, ಏನು ನೋಡೋಣ ಸರ್, ಥ್ಯಾಂಕ್ ಯು. ಆದರೆ ಅಮಿತ್ ಶಾ ಭೇಟಿಗೆ ಅವಕಾಶ ನೀಡಿದ್ರ ಎಂಬ ಮಾಧ್ಯಮದವರ ಪ್ರಶ್ನೆಗೆ ರಮೇಶ್ ಜಾರಕಿಹೊಳಿ, ನನಗೆ ಅವರು ಸಮಯ ಕೊಟ್ಟಿಲ್ಲ ಎಂದು ರಮೇಶ್ ಜಾರಕಿಹೊಳಿ, ನಿಮಗೆ ನೆಗೆಟಿವ್ ಬೇಕು ಅದನ್ನೇ ಹಾಕಿಕೊಳ್ಳಿ ಎಂದರು. ಭೇಟಿ ಆಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಸರ್ ಅಮಿತ್ ಶಾ ಅವರು? ಅವ್ರು ಕೊಟ್ಟಿಲ್ಲಪ್ಪ, ಹಂಗ ಬರ್ರಿ. ಅಮಿತ್ ಶಾ ಭೇಟಿ ನಿರಾಕರಣೆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಅಲ್ಲಿಂದ ಹೋಟೆಲ್ನಿಂದ ಕಾಲ್ಕಿಚ್ಚಿದೆ. ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಲು ಹಿಂದೇಟು ಹಾಕಿದ್ರು. ಶ್ರೀಮಂತ್ ಪಾಟೀಲ್ ಮಾತನಾಡಿ, ಸಂಪುಟ ವಿಸ್ತರಣೆ ಬಗ್ಗೆ ಅವಸರ ಇಲ್ಲ, ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟದ್ದು, ಸಚಿವ ಸ್ಥಾನದ ಭರವಸೆ ಇದೆ, ಆದರೆ ಯಾವಾಗ ಎಂಬುದು ಗೊತ್ತಿಲ್ಲ, ಭರವಸೆ ಕೊಟ್ಟಿದ್ದಾರೆ ಮತ್ತೆ ಆ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದು ತೇಪೆ ಹಚ್ಚಿದ್ರು. ಇಲ್ಲಿ ಏನ್ ನಮ್ಮ ಸಲುವಾಗಿ ಏನು ಒಂದು ಜನ ಜಾಗೃತಿ ಮಾಡ್ಲಿಕ್ಕೆ ಬಂದರು, ಅದಕ್ಕೆ ನಾವು ಅವ್ರಿಗೆ ಭೇಟಿಯಾದ್ವಿ. ಬೇರೆ ಯಾವುದೂ ವಿಷಯ ಇಲ್ಲ. ಒಂದೂವರೆ ತಿಂಗಳಾಯ್ತು ಅಮಿತ್ ಶಾ ಅವರೇ ಬಂದಿದ್ದಾರೆ, ಕನ್ನಡದ ಬಗ್ಗೆ ಏನಾದರೂ ಅವ್ರ ಬಗ್ಗೆ ಒಂಚೂರು ಏನಾದರೂ ಮಾತನಾಡ್ತಾರೆ? ಇಲ್ಲ ಇಲ್ಲ, ಸಂಪುಟ ವಿಸ್ತರಣೆ ಆಕಾಂಕ್ಷಿದ್ರೆ ಅದು ಏನು, ನಮಗೇನು ಗಡ್ಬಡಿ ಇಲ್ಲ ಅದರಲ್ಲಿ. ಅರ್ಜೆನ್ಸಿ ಏನು ಇಲ್ಲ, ಅರ್ಜೆನ್ಸಿ ಏನು ಇಲ್ಲ, ನಮಗೆ ಅರ್ಜೆಂಟ್ ಇಲ್ಲ. ಹೇಗೆ ಸರ್? ಏನಿಲ್ಲ, ಪಾರ್ಟಿ ವಿಚಾರ ಐತೆ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಇಲ್ಲ, ಯಾರ ಜೊತೆ ಮಾತಾಡೋದು? ಯಾವಾಗ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಅವರು? ನೀವೇನ್ ಕೇಳಿದಿರಿ? ಅವರು ಮಾಡೋದು ಮನಸ್ಸು ಅಲ್ಲವರೆಗೂ ವೇಟ್ ಮಾಡ್ತೀರಾ ಅಂತ? ನಮ್ಮ ಪಕ್ಷದ ಪ್ರಕಾರ ಗೆದ್ದ 24 ತಾಸಿನಲ್ಲಿ ಎಲ್ಲರೂ ಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಎಲ್ಲ ಉಪಚುನಾವಣೆ ಕ್ಷೇತ್ರ ಯಾರ್ಯಾರು ಗೆಲ್ತಾರೆ ಉಪಚುನಾವಣೆ, ಗೆದ್ದ ತಕ್ಷಣ ಮಂತ್ರಿ ಆಗ್ತಾರೆ. ಇಲ್ಲ ಮಾಡ್ತೀನಿ ಅಂದರು, ಯಾವಾಗ ಆಗ್ತಿ ಎಕ್ಸ್ಪಾನ್ಷನ್ ಅವಾಗ ಮಾಡ್ತಾರೆ. ಇಲ್ಲ ಇಲ್ಲ, ನಾವು ಎಂದು ಮಾತಾಡಂಗ. ಇಲ್ಲ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಆ ವಿಚಾರವಾಗಿ. ಇಲ್ಲ, ಒಮ್ಮೆ ಅವ್ರು ಮಾತಾಡ್ಯಾರ, ಅದ್ರ ಮ್ಯಾಗ ನಾವು ಒಟ್ಟು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಒಮ್ಮೆ ಅವರು ಹೇಳ್ಯಾರ, ನಿಮಗೆ ಮಾಡ್ತೀವತ್ರಿ, ಒಮ್ಮೆ ಹೇಳ್ಯಾರ, ಮಾತು ಕೊಟ್ಟರು, ನಂತರ ನಾವು ಅದ್ರ ಬಗ್ಗೆ ಏನು ಎಂದು ಮಾತಾಡಿಲ್ಲ. ಯಡಿಯೂರಪ್ಪನವರು ಅಮಿತ್ ಶಾ ಬಂದರೂ ಕೂಡ ಇಲ್ಲಿ ಸಭೆ ಇದ್ರು ಕೂಡ ಸಂವಾದ ಇದ್ರು ಕೂಡ ಇಲ್ಲ, ಬೆಂಗಳೂರಿಗೆ ಹೊರಟರು. ಹೇಳಕ್ಕೆ ಇಷ್ಟಪಡ್ತೀವಿ, ಇಲ್ಲಿ ಬಂದು ಭೇಟಿಯಾಗಿ ಹೋಗ್ಯಾರ. ಅದಕ್ಕೆ ನಾ ಮತ್ತೊಂದು ದೊಡ್ಡ ಲೀಡರ್ ಆದರು ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು ಮುಹೂರ್ತ ಕೂಡಿ ಬಂದಿಲ್ಲ, ನೂತನ ಶಾಸಕರು ಅಮಿತ್ ಶಾ ಜೊತೆ ಏನು ಮಾತನಾಡಿದ್ರೋ ಗೊತ್ತಿಲ್ಲ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಭೇಟಿ ಬಳಿಕ ಮಾತನಾಡಿದ ಅವರು, ಆ ವಿಚಾರ ಸಿಎಂ ಹಾಗೂ ಅಮಿತ್ ಶಾ ಅವರಿಗೆ ಬಿಟ್ಟದ್ದು, ಆದಷ್ಟು ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ, ನೂತನ ಶಾಸಕರಿಗೆ ಯಾವುದೇ ಅಸಮಾಧಾನವಿಲ್ಲ, ಈಗ ಮುಹೂರ್ತ ಕೂಡಿ ಬಂದಿಲ್ಲ, ಶೀಘ್ರವೇ ಸಂಪುಟ ವಿಸ್ತರಣೆ ಆಗಲಿದೆ ಎಂದರು. ನನಗೆ ಗೊತ್ತಿಲ್ಲ, ಕಾರ್ಯಕ್ರಮದಾಗೂ ಇದ್ದೆ ಇಲ್ಲಿ. ನೀವು ಭೇಟಿಯಾದ್ರಂತಾಳಿ ಅವರು? ನಾನು ಇದ್ದಾಗ ಏನು ಗೊತ್ತಾಗಿಲ್ಲ, ಭೇಟಿಯಾಗಿ ಅರವಿಂದ್ ಸರ್ ಗೊತ್ತಿರೋದಿಲ್ಲ. ಜಾರಕಿಹೊಳಿ ಅವರು, ಕುಮಟಳ್ಳಿ ಅವರು ಅವ್ರು ನೋಡ್ಲಿಲ್ಲ. ಇಲ್ಲ, ಏನಾದ್ರು ಜಾರಕಿಹೊಳಿ ಅವ್ರನ್ನ ಬೇಸರಗೊಂಡಿದ್ದಾರೆ? ಇದೇ ವೇಳೆ ಮಾತನಾಡಿದ ಮತ್ತೋರ್ವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಧನುರ್ಮಾಸ ಇದ್ದಿದ್ದಕ್ಕೆ ಸಂಪುಟ ವಿಸ್ತರಣೆ ಆಗಿಲ್ಲ, ಸಿಎಂ ವಿದೇಶ ಪ್ರವಾಸದಿಂದ ಬಂದ ನಂತರ ಸಂಪುಟ ವಿಸ್ತರಣೆಯಾಗಲಿದೆ ಎಂದರು. ಇದೇ ವೇಳೆ ಶಾಸಕ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ರನ್ನ ಭೇಟಿಯಾಗಿದ್ದಾರೆ, ಅವರು ಭೇಟಿಯಾದಾಗ ನಾನಿದ್ದೆ ಎಂದು ಸ್ಪಷ್ಟಪಡಿಸಿದ್ರು. ಡೆಲಿಗೇಷನ್ ಅಟೆಂಡ್ ಮಾಡಿಕೊಂಡು ಅವ್ರದ್ದು ಮನವಿಗಳನ್ನು ಸ್ವೀಕಾರ ಮಾಡಿದ್ರು, ಅದಕ್ಕೆ ಪರಿಹಾರ ಕಡಿಸ್ಲಿಕ್ಕೆ ಏನೇನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಡೆಲಿಗೇಷನ್ ಮುಖ್ಯಮಂತ್ರಿಗಳಿಲ್ಲಲ್ಲ, ಹೋದ್ರು ಮುಖ್ಯಮಂತ್ರಿಗಳು, ನಾಳೆ ಅವರು ಹೊರದೇಶಕ್ಕೆ ಹೋಗೋದ್ರಿಂದ ಅವ್ರು ಹೋದರು. ಬರೀ ಈಗ ಒಂದು ಕಾರ್ಯಕರ್ತರ ಸಭೆ ಇದೆ, ಆ ಸಭೆ ಅಟೆಂಡ್ ಮಾಡ್ತಾರೋ
ಈಗ ಬರೀ ಡೆಲಿಗೇಷನ್ಗಳು ಯಾವ ಬಂದಿದ್ರು ಎಲ್ಲ ಡೆಲಿಗೇಷನ್ ಅಟೆಂಡ್ ಮಾಡಿ ಸುಮಾರು ಒಂದು 25-30 ಡೆಲಿಗೇಷನ್ ಇದ್ದು 25-30 ಡೆಲಿಗೇಷನ್ ಅಟೆಂಡ್ ಮಾಡಿದ್ರು. ಆ ಭಾಗಿ ಶಾಸಕರದೆಲ್ಲ ಕೂಡ್ತಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸರ್, ರಮೇಶ್ ಜಾರಕಿಹೊಳಿ ಅವರು ಬೇಸರದಿಂದ ಹೊರ ಗೊತ್ತಿಲ್ಲ, ನಾನು ನನಗೆ ಗೊತ್ತಿಲ್ಲ, ಬಂದು ಬೆಟ್ಟೆಗೆ ನಾ ಇದ್ದಲ್ಲ ಬಂದು ಬೆಟ್ಟೆಗೆ ಅಧ್ಯಕ್ಷರು ಬೆಟ್ಟೆಗೆ ಹೋದ್ರು. ಅನರ್ಹ ಶಾಸಕರು ಬೇಸರಗೊಂಡ್ರೆ ಸರ್, ಆದಷ್ಟು ಬೇಗನೆ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಹೊರದೇಶಕ್ಕೆ ಹೋಗಿ ಬಂದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಅದು ಧನುರ್ಮಾಸ ಇತ್ತಲ್ಲ, ಒಂದು ತಿಂಗಳ ಮೂರು ಸರಿ ಇದ್ದ ದಿವಸ ಅದ್ರ ಸಲುವಾಗಿ ಆ ದಿವಸ ಕಳೀತೀಗ ಇನ್ನು ಕೆಲವು ದಿವಸದಾಗ ಮಾಡ್ತೀವಿ. ಮಹದಾಯಿ ಹೋರಾಟಗಾರರಿಂದ ಕೇಂದ್ರ ಗೃಹ ಸಚಿವರಿಗೆ ಮನವಿ. ಕಳೆದ 4 ದಶಕಗಳಿಂದ ಹೋರಾಟ ನಡೆಸುತ್ತಿರುವ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಜಾರಿ ಕೂಡಲೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಹದಾಯಿ ಹೋರಾಟಗಾರರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹುಬ್ಬಳ್ಳಿ ನಗರದ ಡೆನಿಸನ್ಸ್ ಹೋಟೆಲ್ನಲ್ಲಿ ಮನವಿ ಸಲ್ಲಿಸಿದರು. ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವಲ್ಲಿ ಆಗುತ್ತಿರುವ ವಿಳಂಬವನ್ನು ಕೂಡಲೇ ಬಗೆಹರಿಸುವ ಕುರಿತು ಕೇಂದ್ರ ಸರ್ಕಾರ ಚಿಂತನೆ ನಡೆಸಬೇಕೆಂದು, ಅಲ್ಲದೆ 3 ರಾಜ್ಯದ ಜೊತೆಗೆ ಸಮಾಲೋಚನೆ ನಡೆಸಿ ರಾಜ್ಯದ ಜನತೆಯ ಹಿತವನ್ನು ಕಾಪಾಡಬೇಕೆಂದು ಈ ಮೂಲಕ ಒತ್ತಾಯಿಸಲಾಯಿತು. ಕಂದಮ್ಮಗಳಿಗೆ ಪಲ್ಸ್ ಪೋಲಿಯೋ ಹಾಕಿದ ಅಮಿತ್ ಶಾ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆಗೆ ಆಗಮಿಸಿದ ಚಾಣಕ್ಯ ಅಮಿತ್ ಶಾ ಜೋಶಿ ಮನೆಯ ಎದುರು ಕಂದಮ್ಮಗಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದರು. ಉಪಹಾರದ ನಿಮಿತ್ತ ಜೋಶಿ ಮನೆಗೆ ಆಗಮಿಸಿದ ಅಮಿತ್ ಶಾ ಅವರು ಮಗುವಿಗೆ ಪೋಲಿಯೋ ಹನಿ ಹಾಕಿದ್ರು. ಅಲ್ಲದೆ ಉಪಹಾರಕ್ಕಾಗಿ ಆಗಮಿಸಿದ್ದ ಶಾ ಅವರಿಗೆ ಅವಲಕ್ಕಿ ಉಪ್ಪಿಟ್ಟು ಚೌಚೌಬಾತ್ ಸಿದ್ಧವಾಗಿದ್ವು. ಜೋಶಿ ಮನೆಗೆ ಆಗಮಿಸಿದ ಅಮಿತ್ ಶಾ ಅವರನ್ನ ಪ್ರಹ್ಲಾದ್ ಜೋಶಿ ಪತ್ನಿ ಮತ್ತು ಮಕ್ಕಳು ಕಾರ್ಯಕರ್ತರು ಸ್ವಾಗತಿಸಿದ್ರು. ಅಮಿತ್ ಶಾಗೆ ಜೋಶಿ ಪತ್ನಿ ಜ್ಯೋತಿ ಹಾಗೂ ಕುಟುಂಬಸ್ಥರು ಆರತಿ ಎತ್ತಿ ಸ್ವಾಗತಿಸಿಕೊಂಡದ್ದು ವಿಶೇಷವಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ 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 ಬನ್ನಿ ಸರ್ 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 ಮೇಡಮ್ 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 ಕೈ ತೆಗಿರಿ ಮೇಡಮ್ ಮೇಡಮ್ ಇದಿಷ್ಟು ಹೊತ್ತಿನ ಸುದ್ದಿ ಮಾತಾಡಿಸೋದಕ್ಕಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.